ದೇವನೂರು ಮಹದೇವ ಅವರು ಬರೆದಿರೋ ಅಂತ ಆರ್ಎಸ್ಎಸ್ ಆಳ ಅಗಲ ಪುಸ್ತಕದ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊಟ್ಟ ಮೊದಲನೇದಾಗಿ ದೇವನೂರು ಮಹದೇವ ಅವರು ಬರೆದಿರೋ ಅಂತ ಪುಸ್ತಕನ ನೀವು ಈಗಾಗಲೇ ನೋಡಿರ್ತೀರಿ, ಓದಿರ್ತೀರಿ, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ, ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಸರ್? ಒಂದು ಅದನ್ನ ದೇವನೂರು ಮಹಾದೇವರು ಅದು ಯಾವ ದೃಷ್ಟಿಯಿಂದ ಒಂದು ವಿಶೇಷವಾಗಿರುವಂತಹ ಕೃತಿ ಅನ್ನೋ ತರ ಪ್ರಚಾರ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಟು ಬಿ ಫ್ರ್ಯಾಂಕ್, ಒಂದು ಪತ್ರಕರ್ತರೊಬ್ಬರು, ಒಬ್ಬ ಸಂಪಾದಕರು ಇತ್ತೀಚೆಗೆ ಬಹಳ ಚೆನ್ನಾಗಿ ಅದರ ಬಗ್ಗೆ ಬರೆದಿದ್ದಾರೆ. ಶುದ್ಧ ಮಣ್ಣಂಗಟ್ಟಿ ಅಂತ ಆ ಥರದೊಂದು ಏನೂ ಇಲ್ಲದ ಇಡೀ ಕೃತಿಯಲ್ಲಿ ಒಂದು 45 ಪೇಜ್ ಏನೋ ಇದೆ ಆ ಪುಸ್ತಕ. ಅಷ್ಟರೊಳಗೆ ಸತ್ಯವಾಗಿಯೂ ಏನು ಅಂದರೆ ಏನೂ ಇಲ್ಲ. ಈ ಫೇಸ್ಬುಕ್ಕಲ್ಲಿ ಅನಂತರ ಟ್ವಿಟರ್ಗಳಲ್ಲಿ ಟ್ರಾಲ್ ಮಾಡ್ತಾರಲ್ಲ, ಆ ಟ್ರಾಲ್ ಮಾಡುವವರ ಮಟ್ಟಕ್ಕೆ ಇರುವಂಥ ಕೃತಿ ಅಂತ ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತು. ಭಾಳ ಆಸ್ಥೆಯಿಂದ ಓದ್ಲಿಕ್ಕೆ ಶುರು ಮಾಡಿದೆ, ಭಾಳ ಶ್ರದ್ಧೆಯಿಂದ ಓದ್ಲಿಕ್ಕೆ ಶುರು ಮಾಡಿದೆ ನಾನು. ಆದರೆ ಓದ್ತಾ ಇದ್ದಂತೆ ಅನ್ನಿಸ್ತು, ಇದು ನಿಜವಾಗ್ಲೂ ಆ ವ್ಯಾಲ್ಯೂ ಇರುವಂಥ ಕೃತಿ ಅಲ್ಲ ಅಂತ. ನಾಗಪುರಾಣ ಮೇನ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ, ಇಲ್ಲಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ. ಪಠ್ಯದಲ್ಲಿ ಭಗವದ್ಗೀತೆ ಅಥವಾ ಪಠ್ಯ ಪುಸ್ತಕದಾಗಿರುವಂತಹ ಗೊಂದಲಗಳಿಗೆ ಇದೇ ಕಾರಣ ಅಂತ ಉದಾಹರಣೆ ಕೊಡ್ತಾರೆ ಪುಸ್ತಕದಲ್ಲಿ, ಆ ಕೃತಿನಲ್ಲಿ. ಆರ್ ಎಸ್ ಎಸ್ ನ ಆಳ ಅಗಲಕ್ಕೂ ಪಠ್ಯ ಪುಸ್ತಕದಲ್ಲಿರುವಂತಹ ಈ ಗೊಂದಲಗಳಿಗೂ ನಾನು ಅದನ್ನೇ ಹೇಳ್ತಿರೋದು, ಆರಂಭದಿಂದ ಹೇಳಿದೆ. ಏನು ಹೇಳಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಅವ್ರಿಗೆ ಒಂದೇ ಒಂದಿರೋದು ಏನು ಅಂದ್ರೆ, ನರೇಂದ್ರ ಮೋದಿ ಅವರಲ್ಲಿ ಮೇಲೆ ಕೋಪ ಇದೆ. ನರೇಂದ್ರ ಮೋದಿ ಅವರು ಮೊದಲನೇ ಬಾರಿಗೆ ಗೆಲ್ಲಲ್ಲ ಅನ್ಕೊಂಡಿದ್ರು ಗೆದ್ರು, ಎರಡನೇ ಬಾರಿಗಾದ್ರೂ ಗೆಲ್ಲಲ್ಲ ಅನ್ಕೊಂಡಿದ್ರು ಆಗ್ಲೂ ಗೆದ್ರು, ಈಗ ಮೂರನೇ ಬಾರಿಗೆ ಅವ್ರು ಹೋಗ್ತಾ ಇರುವಂತ ಸ್ಪೀಡ್ ನೋಡಿದ್ರೆ ಈಗ್ಲೂ ಗೆಲ್ತಾರೆ. ಈ ಆಕ್ರೋಶವನ್ನ ತಡ್ಕೊಳ್ಳದೆ ಆಗದೆ ಹೋದಾಗ ಏನ್ ಬರಬಹುದು ಹೊರಗಡೆ ಅಂತಂದ್ರೆ, ಅದು ಆರ್ ಎಸ್ ಎಸ್ ನ ಆಳ ಮತ್ತು ಅಗಲ ಅನ್ನುವಂತ ಕೃತಿ ಬರಬಹುದು ಅಂತ ಎಂತವರಿಗೂ ಅನ್ಸುತ್ತೆ. ನೀವು ಉದ್ದಕ್ಕೂ ನನ್ನ ಇಡೀ ಪುಸ್ತಕದ ಒಂದು ಇಡೀ ಅಧ್ಯಾಯ ನರೇಂದ್ರ ಮೋದಿಗೋಸ್ಕರವೇ ಮೀಸಲಾಗಿದ್ದ ಇಟ್ಟಿದ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಏನ್ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅಂತ ಇದು ನಾನು ಹೇಳಿದ್ನಲ್ಲ ಆಗ್ಲೇ, ಟ್ರೋಲ್ಗಳು ಕೇಳೋ ತರ 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೆ ಹಾಕ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು ಹಾಕಿದ್ರ ಅಂತ. ನರೇಂದ್ರ ಮೋದಿ ಯಾವತ್ತೂ ಹಂಗೆ ಹೇಳಲೇ ಇಲ್ಲ. 15 ಲಕ್ಷ ರೂಪಾಯಿ ಬ್ಲಾಕ್ ಮನಿ ಬಂದ್ರೆ 15 ಲಕ್ಷ ರೂಪಾಯಿ ಎಷ್ಟು ಆಗತ್ತೆ ಅದು ಅಂತ ಅದು ಹೇಳೋದು ಟ್ರೋಲ್ಗಳು ಹೇಳುವಂತ ಮಾತು. ಒಂದು ಕೃತಿ ಅಂತ ಇವರೇನ್ ವೈಭವಿ ಕರೆಸ್ಲಿಕ್ಕೆ ಹೊರಟಿದ್ದಾರೆ, ಅದರಲ್ಲೂ ಬರಬಹುದಾಗಿರುವಂತಹ ಸಂಗತಿಗಳು ಅಂತ ಅಲ್ಲ, ಬರೀ ಅದೊಂದೇ ಸಂಗತಿ ಅಲ್ಲ, ಆ ತರದ ಅನೇಕ ಸಂಗತಿಗಳ ಬಗ್ಗೆ ಮಾತನಾಡಿದ್ದಾರೆ ಅವರು.